ಇಂಗ್ಲಿಷ್ ಕಲ್ತ್ರೇನೇ ನನ್ನ ಮಗ ಬುದ್ಧಿವಂತ ಎನ್ನುವಂಥ ಭ್ರಮೆಗೆ ಒಳಗೆ ಭ್ರಮೆಯ ಮುಖವಾಡವನ್ನು ಕಳಿಸಬೇಕಾಗಿದೆ. 11.5 ಸೆಂಟ್ಸ್ ಜಾಗ ನಮಗೆ ಸರ್ಕಾರದಿಂದ ಮಂಜೂರಾಗಿದ್ದು ನಮ್ಮ ಅವಧಿಯಲ್ಲೇ ಆಗಿ ಕನ್ನಡ ಭವನ ಕಟ್ಟಬೇಕಾಗಿತ್ತು. ಅದಕ್ಕೆ ಎಲ್ಲ ಪ್ರಕ್ರಿಯೆಗಳೆಲ್ಲ ನಡೆದಿದೆ. ಅವರ ಉದ್ದೇಶ ಸಾಹಿತ್ಯ ಪರಿಷತ್ ಇದ್ದು ನಾಡು ನುಡಿ ಸಂಸ್ಕೃತಿ ಸಾಹಿತ್ಯ ಜನಪದ ಇವುಗಳ ಸಂರಕ್ಷಣೆ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಆಡು ಭಾಷೆ ಅದಂತ ಎಲ್ಲರೂ ಒಪ್ಪಿಕೊಂಡುವಂಥ ನಮ್ಮ ಸಂಸ್ಕೃತಿಯ ಅನ್ನು ಪ್ರತಿಬಿಂಬಿಸುವಂಥ ಒಂದು ಶ್ರೇಷ್ಠವಾದ ಕುಂದಾಪುರದ ಕನ್ನಡ ಅದನ್ನು ಅದಕ್ಕೆ ಹೆಚ್ಚು ಉತ್ತೇಜನ ಕೊಡಬೇಕನ್ನುವಂಥ ಒಂದು ಉದ್ದೇಶ ಇದೆ. 1800ಕ್ಕೆ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿದ ಬಗ್ಗೆ ಒಂದು ಸ್ವಲ್ಪ ತೃಪ್ತಿ ಕೂಡ ನಮಗಿದೆ. ನಮಸ್ಕಾರ. ಶಿಕ್ಷಕನಾಗಿ ಮತ್ತು ಸಾಹಿತ್ಯ ಚಟುವಟಿಕೆಗಳನ್ನು ಸಮದೋಗಿಸ್ಕೊಂಡು ಹೋಗ್ತಾ ಇದ್ದೆ. ಹಾಗಾಗಿ ಒಂದಷ್ಟು ಕಾರ್ಯಕ್ರಮಗಳು ಮಾಡಿದ ಬಗ್ಗೆ ಒಂದು ಸ್ವಲ್ಪ ತೃಪ್ತಿ ನನಗಿದೆ. ಸ್ನೇಹಿತರು ಏನು ಹೇಳ್ತಾರೆ ಅಂತ ಹೇಳಿದರೆ, ಈಗ ನಿವೃತ್ತಿಯಾದ ಮೇಲೆ ಪೂರ್ಣಾವಧಿಯ ಒಂದು ಕಾರ್ಯಕರ್ತನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಎನ್ನುವಂಥ ಯಾಕೆ ಅಂತ ಪ್ರಶ್ನೆ ಅಂತ ಹೇಳಿದರೆ, 11.5 ಸೆಂಟ್ಸ್ ಜಾಗ ನಮಗೆ ಸರ್ಕಾರದಿಂದ ಮಂಜೂರಾಗಿದ್ದು ನಮ್ಮ ಅವಧಿಯಲ್ಲೇ ಆಗಿದ್ದು ಅದನ್ನು ಕಟ್ಟಬೇಕಾಗಿತ್ತು. ಅದಕ್ಕೆ ಎಲ್ಲ ಪ್ರಕ್ರಿಯೆಗಳೆಲ್ಲ ನಡೆದಿದೆ. ಆ ನಂತರ ಕೊರೋನಾ ಈ ಎಲ್ಲ ಸಂದರ್ಭದಲ್ಲಿ 2-3 ವರ್ಷ ಈಗ ತಡ ಆಗ್ತಾ ಇದೆ. ಈಗ ನಮ್ಮವರೇ ಆದಂಥ ಸುನಿಲ್ ಕುಮಾರ್ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಾರೆ, ಅವರು ಕೂಡ ಭರವಸೆ ಎಲ್ಲ ಕೊಟ್ಟಿದ್ದಾರೆ, ಮುಂದೆ ಅದನ್ನು ಕಟ್ಟಬೇಕಾಗಿದೆ. ಆದ್ದರಿಂದ ಪೂರ್ಣಾವಧಿ ಕಾರ್ಯಕರ್ತನಾಗಿ ಕನ್ನಡ ಭವನ ಕಟ್ಟುವ ಒಂದು ಕನಸನ್ನು ಇಟ್ಟುಕೊಂಡು, ಒಬ್ಬ ಲೇಖಕನಾಗಿ ಇಲ್ಲೇ ನೋಡಿದ್ದೀರ ನನ್ನಿದೆಲ್ಲ ನಾನು ಸಂಗ್ರಹಿಸಿದ ಪುಸ್ತಕಗಳು ಸುಮಾರು 60ಕ್ಕೂ ಹೆಚ್ಚು ಪುಸ್ತಕಗಳಾಗಿದೆ, ಒಂದು 10 ಪುಸ್ತಕ ಪ್ರಕಟಣೆಗಳಿದೆ, ಹೀಗೆ ಸುಮಾರು ಯೋಚನೆಗಳಿದೆ. ಅದಲ್ಲದೆ ನಂದು ಒಂದು ಕೆಲಸ, ನನ್ನ ಕನಸು, ಯಾಕಂದರೆ ನಾನು ಕುಂದಾಪುರ ಕನ್ನಡದಲ್ಲಿ ಮಾತಾಡೋಣ, ನಮ್ಮ ಭಾಷೆ ಬಗ್ಗೆ ಒಂದಷ್ಟು ಉತ್ತೇಜನ ಕೊಡಬೇಕು, ಒಂದು ಅಭಿವೃದ್ಧಿ ಕೊಡಬೇಕು ಅಂತ ಒಂದು ಕನಸು ಕಂಡವನು ನಾನು. ಅದು ಒಂದಷ್ಟು ಕೆಲಸ ಆಗಬೇಕಾಗಿತ್ತು. ಅದಕ್ಕೆ ಮುಂದಿನ ದಿನಗಳಲ್ಲಿ ಇನ್ನು ಮುಂದೆ 5 ವರ್ಷದಲ್ಲಿ ಒಂದಷ್ಟು ಜನರಿಗೆ ಹೇಳ್ತಾ, ಒಂದಷ್ಟು ಜನರಿಂದ ಕುಂದಾಪುರ ಕನ್ನಡದಲ್ಲಿ ಕವನಗಳನ್ನು ಬರೆಸುವಂಥದ್ದು, ಕಥೆಗಳನ್ನು ಬರೆಸುವಂಥದ್ದು ಬರೆಸಿ ಅವುಗಳನ್ನು ಪುಸ್ತಕ ರೂಪದಿಂದ ಒಂದಷ್ಟು ಬರವಣಿಗೆ ಮೂಲಕ ನಮ್ಮ ಭಾಷೆಯನ್ನು ಬೆಳೆಸಬೇಕು ಅನ್ನುವಂಥ ಉದ್ದೇಶ. ಅಂದರೆ ನಮ್ಮ ಮುಖ್ಯವಾದ ಉದ್ದೇಶ ಸಾಹಿತ್ಯ ಪರಿಷತ್ ಇದ್ದು ನಾಡು ನುಡಿ ಸಂಸ್ಕೃತಿ ಸಾಹಿತ್ಯ ಜನಪದ ಇವುಗಳ ಸಂರಕ್ಷಣೆ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಕೆಲಸ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಆಡು ಭಾಷೆ ಆದಂಥ ನಮ್ಮ ಈ ಪರಿಸರದಲ್ಲಿ ತುಂಬ ಎಲ್ಲರೂ ಒಪ್ಪಿಕೊಂಡುವಂಥ ನಮ್ಮ ಸಂಸ್ಕೃತಿಯ ಅನ್ನು ಪ್ರತಿಬಿಂಬಿಸುವಂಥ ಒಂದು ಶ್ರೇಷ್ಠವಾದಂಥ ನಮ್ಮ ಮಾತಿದೆಯಲ್ಲ ಈ ಕುಂದಾಪುರದ ಕನ್ನಡ, ಅದನ್ನು ಅದಕ್ಕೆ ಹೆಚ್ಚು ಉತ್ತೇಜನ ಕೊಡಬೇಕನ್ನುವಂಥ ಒಂದು ಉದ್ದೇಶ ಇತ್ತು. 1 ನಿಮಿಷನೂ ಕೂಡ ನಾನು ಸುಮ್ಮನೆ ಕೂತ್ಕೊಂಡು ಮನುಷ್ಯ ಅಲ್ಲ, 24x7. ಆದರೆ ಒಂದು ತಮಾಷೆ ಅಂತ ಹೇಳಿದರೆ, ನಾನೊಬ್ಬ ಸರ್ಕಾರಿ ನೌಕರ, ಏನು ಅಡಿಗರು ಶಾಲೆಗೆ ಹೊತ್ತಿಲ್ಲ ಅಂತ ಕೇಳಿದೆ. ಆ ರೀತಿ ಪರಿಸ್ಥಿತಿ ಅಂದರೆ, ಶನಿವಾರ ಭಾನುವಾರಗಳು ಕಾರ್ಯಕ್ರಮಗಳನ್ನು ನಾನು ಮಾಡ್ತಾ ಇರುವಂಥದ್ದು, ಮಧ್ಯೆ ಮಧ್ಯೆ ಬೇರೆ ಸಂದರ್ಭ ರಜೆಗಳಲ್ಲಿ. ಆವಾಗ ಪತ್ರಿಕೆಗಳೇನಾಗುತ್ತೆ, ಸೋಮವಾರ ಒಂದು ಪತ್ರಿಕೆಯಲ್ಲಿ, ಮಂಗಳವಾರ ಒಂದು ಪತ್ರಿಕೆಯಲ್ಲಿ ವರದಿಗಳು ಬಂದಾಗ ನಿರಂತರವಾದ ವರದಿಗಳು ಬರ್ತಾ ಇದೆ. ಒಂದು ಸಾಹಿತ್ಯ ಪರಿಷತ್ತನ್ನು ಶ್ರೀಸಾಮಾನ್ಯರ ಕಡೆಗೆ, ಹಳ್ಳಿಯ ಕಡೆಗೆ ಕೊಂಡೋದ ಬಗ್ಗೆ ನಂಗೆ ತೃಪ್ತಿ ಇದೆ. ಮುಖ್ಯ ಹಳ್ಳಿ ಹತ್ತ ಸಾಹಿತ್ಯ, ಹಳ್ಳಿ ಹತ್ರ ಹೋಗೋದು, ಅಲ್ಲೇ ಕೂತ್ಕೊಂಡು ಸಾಹಿತ್ಯದ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು. ಆಮೇಲೆ ಹಿರಿಯರಡಿಗೆ ನಮ್ಮ ನಡಿಗೆ, 117 ಜನ ಹಿರಿಯರ ಮನೆಗೆ ಹೋಗಿದ್ದೀವಿ, ಅವರ ಅನುಭವಗಳನ್ನು ದಾಖಲಿಸಿದ್ದೀವಿ. ಹಿರಿಯರಂದ್ರೆ ಬರೀ ಸಾಹಿತಿಗಳಂತಲ್ಲ, ಪೌರ ಕಾರ್ಮಿಕರನ್ನು ಕೂಡ ಸನ್ಮಾನಿಸಿದಂಥ ಉದಾಹರಣೆಗಳಿಂದ ನಮಗಿದೆ. ಅವರ ಅನುಭವಗಳನ್ನು ದಾಖಲಿಸಿ ಒಂದು ಪುಸ್ತಕ ರೂಪದಲ್ಲಿ ತರಬೇಕಂತಿದ್ದೀವಿ. ಇನ್ನೊಂದು ಶಾಲೆಯತ್ತ ಸಾಹಿತಿಗಳಂತೇಳಿ, ನಮ್ಮ ಸಾಹಿತಿಗಳನ್ನು ಶಾಲೆಗೆ ಕರೆದುಕೊಂಡು ಹೋಗಿ ಅವರ ಕೃತಿಗಳನ್ನು ಮುಂಚಿತವಾಗಿಯೇ ವಿದ್ಯಾರ್ಥಿಗಳು ಕೊಟ್ಟು, ಅವ್ರ ಕೃತಿಗಳನ್ನು ಓದಿದಂಥ ವಿದ್ಯಾರ್ಥಿಗಳು ಅದಕ್ಕೆ ತಮ್ಮ ಪ್ರತಿಕ್ರಿಯೆಗಳನ್ನು ಹೇಳ್ತಾ ಅವರೊಟ್ಟಿಗೆ ಸಂವಾದ ಮಾಡುವಂಥ ಒಂದು ಕಾರ್ಯಕ್ರಮ. ಮತ್ತೊಂದು ಕವಿಕೃತಿ ಸಂಸ್ಕೃತಿ ಅಂತ ಹೇಳಿ ಒಂದು ವಿನೂತನ ಕಾರ್ಯಕ್ರಮ. ಅಂದರೆ ಪಂಪನಿಂದ ಹಿಡಿದು ಇಲ್ಲಿಯವರೆಗೆ ಕನ್ನಡ ನಾಡು ನುಡಿಗೆ ಬಗ್ಗೆ ಕಾವ್ಯದಲ್ಲಿ ಬರೆದಿರುವಂಥ ತುಣುಕುಗಳನ್ನು ತೆಗೆದುಕೊಂಡು ಅದರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ಮತ್ತು ಸಮ್ಮೇಳನಗಳು ಅಂದರೆ ನಂದು ನಮ್ಮದು ಅಂದರೆ, ಇದು ಒಬ್ಬ ಅಡಿಗೆ ಮಾಡಿದ ಕೆಲಸ ಅಲ್ಲ, ಎಲ್ಲರೂ ಸೇರಿಕೊಂಡಿರುವಂಥ ಮಾಡಿರುವಂಥ ಕೆಲಸಗಳು. ಶಾಲೆಯಲ್ಲಿ ಸಮ್ಮೇಳನ, ಗ್ರಾಮ ಸಮ್ಮೇಳನ, ತಾಲೂಕು ಸಮ್ಮೇಳನ, ಜಿಲ್ಲಾ ಸಮ್ಮೇಳನ ಮತ್ತು ವಿವಿಧ ಹಂತಗಳು, ಅದು ಮಹಿಳಾ ಸಾಹಿತ್ಯ ಸಮ್ಮೇಳನ, ಯಕ್ಷಗಾನದ ಸಾಹಿತ್ಯ ಸಮ್ಮೇಳನ ಕೂಡ ನಾವು ಮಾಡಿದ್ದೀವಿ. ಹೀಗೆ ಬೇರೆ ಬೇರೆ ಹಂತದ ಸಮ್ಮೇಳನಗಳು, ಒಟ್ಟು 61 ಬೇರೆ ಬೇರೆ ಹಂತದ ಸಮ್ಮೇಳನ ಮಾಡಿದ್ದೀವಿ. ಇಷ್ಟೆಲ್ಲ ಹಣ ಎಲ್ಲಿ ಬರ್ತದೆ ಅಂತೇಳಿ, ಸಾರ್ವಜನಿಕರ ಸಹಕಾರ ಅಂದರೆ ಸರ್ಕಾರ ಜಿಲ್ಲಾ ಸಮ್ಮೇಳನ ಮತ್ತು ತಾಲೂಕು ಸಮ್ಮೇಳನಕ್ಕೆ ಅನುದಾನ ಮತ್ತು ತಾಲೂಕು ಮತ್ತು ಜಿಲ್ಲಾ ನಿರ್ವಹಣೆ ವೆಚ್ಚ ಬಿಟ್ಟು ಬೇರೆ ಏನು ಹಣ ಕೊಡಲ್ಲ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ. ಉಳಿದ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡಿರುವಂಥದ್ದು ಸಾರ್ವಜನಿಕರ ಸಹಕಾರದಿಂದ, ಅವರ ಇವರೊಂದು ದಾನಿಗಳ ಸಹಕಾರ ಮತ್ತು ಕನ್ನಡ ಅಭಿಮಾನಿಗಳ ಪ್ರೀತಿಯ. ಪ್ರತಿ ವರ್ಷ ಕಾರಂತ ಥೀಮ್ ಪಾರ್ಕಿನಲ್ಲಿ ಮೇ ತಿಂಗಳು 25, 26, 27 ಮೂರು ದಿವಸ ಯುವಕರಿಗೋಸ್ಕರವಾಗಿ ನಾವು ಕಾವ್ಯ ಕಮ್ಮಟ ಮಾಡಿದ್ದೀವಿ, ಕಥಾ ಕಮ್ಮಟ ಮಾಡಿದ್ದೀವಿ, ವಿಮರ್ಶೆ ಕಮ್ಮಟ ಮಾಡಿದ್ದೀವಿ ಮತ್ತು ಕಿರು
ಚಲನಚಿತ್ರ ತೋರಿಸಿ ಅದನ್ನು ಓದಿ ಅವರ ಅದರ ಅನಿಸಿಕೆ ಹೇಳುವಂಥದ್ದು. ಹೀಗೆ ಕೊರೋನಾ ಆದ್ದರಿಂದ ಕಳೆದ ವರ್ಷ ಒಂದು ಮಾಡಲಿಕ್ಕಾಗಲಿಲ್ಲ. ಆಮೇಲೆ ಕೊರೋನಾ ಸಂದರ್ಭದಲ್ಲೂ ಕೂಡ ಇನ್ನು ಕಾರ್ಯಕ್ರಮ ಆಗ್ಬೋದು, ಆನ್ಲೈನ್ ಕಾರ್ಯಕ್ರಮಗಳನ್ನು ಕೂಡ ನಾವು ನಿರಂತರವಾಗಿ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಸಾಹಿತ್ಯ ಪರಿಷತ್ತಿನ ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳು ನಮ್ಗೆ ಇಷ್ಟನೇ. ಆಮೇಲೆ ನಮ್ಮ ಸ್ನೇಹಿತರು ಸಾಹಿತ್ಯ ಆಸಕ್ತರು ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಸುಮಾರು 700 ಹೆಚ್ಚು ಶಾಲೆಗಳಲ್ಲೂ ಕೂಡ 800 ಹೆಚ್ಚು ಶಾಲೆಗಳಲ್ಲೂ ಕೂಡ ಶಾಲೆಯತ್ತ ಪಠ್ಯಾಧಾರಿತ ಕಾರ್ಯಕ್ರಮಗಳಾಗಿದೆ. ಮತ್ತು ಇವರು ಶಾಸ್ತ್ರೀಯ ಭಾಷೆ ಅಧ್ಯಯನದ ಅಡಿಯಲ್ಲಿ ನಾವು ಬಸರೂರಿನಲ್ಲಿ ಕೂಡ 5 ದಿವಸ ನಾವು ಕಾರ್ಯಾಗಾರಗಳನ್ನು ಮಾಡಿದ್ದೆವು. ಪುಸ್ತಕ ಬಿಡುಗಡೆ ಇರ್ಬೋದು, ಹೀಗೆ ಬೇರೆ ಬೇರೆ ಹಂತದಲ್ಲಿ ತುಂಬ ಕಾರ್ಯಕ್ರಮಗಳನ್ನು ಮಾಡಿದ್ದೆವು. 1800 ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿದ ಬಗ್ಗೆ ಒಂದು ಸ್ವಲ್ಪ ತೃಪ್ತಿ ಕೂಡ ನಮಗಿದೆ. ಕಾಲೇಜಿನಲ್ಲಿ ವಿದ್ಯಾರ್ಥಿ ಘಟಕ ಮಾಡಬೇಕು ಅಂತ ನಮಗೆ, ಯಾಕಂದರೆ 18 ವರ್ಷ ಮೇಲ್ಪಟ್ಟ ಕನ್ನಡ ಓದು ಬಂದವರು ಸದಸ್ಯರಾಗ್ಬೋದು. ಹಾಗಾಗಿ ನಾವು ಕಾಲೇಜುಗಳಲ್ಲಿ ಹೋಗಿ ಅಲ್ಲಿ ಒಬ್ಬರು ಅಧ್ಯಾಪಕರನ್ನು ನಿರ್ದೇಶಕರಾಗಿ ಮಾಡ್ಕೊಳ್ತಾ ಅವರ ಮಾರ್ಗದರ್ಶನದಲ್ಲಿ ಆ ಕಾಲೇಜಿನಲ್ಲಿ ಒಂದೊಂದು ಘಟಕ ಮಾಡಿ ಆ ಘಟಕದಿಂದ ಒಬ್ಬ ಅಧ್ಯಕ್ಷ ಅಂತ ಇದ್ದ ಆ ಘಟಕದ ಅಧ್ಯಕ್ಷರು ಪೂರ್ತಿ ಈ ತಾಲೂಕು ಸಮಿತಿನಲ್ಲೇ ಸದಸ್ಯರಾಗುವ ಹಾಗೆ ಮಾಡಿದರೆ ಏನಾಗುತ್ತೆ, ವಿಸ್ತಾರವಾಗಿ ಆಗುತ್ತೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಾನು ಆ ರೀತಿ ಮಾಡ್ತೀನಿ. ವಿದ್ಯಾರ್ಥಿಗಳಿಗೆ ಆ ಸಾಹಿತ್ಯದಲ್ಲಿ ಆಸಕ್ತಿ ಮೂಡಿಸ್ಲಿಕ್ಕೆ ನಾನು ಓದಿದ ಪುಸ್ತಕ ಅನ್ನುವಂಥದ್ದೇ ಸಮ್ಮೇಳನದಲ್ಲಿ ಒಂದು ವಿಷಯ ಇಟ್ಕೊಂಡು ಕಳೆದ 2 ವರ್ಷದಲ್ಲಿ 44 ಜನ ವಿದ್ಯಾರ್ಥಿಗಳು ಸಾಹಿತ್ಯ ಸಮ್ಮೇಳನದಲ್ಲಿ ಪುಸ್ತಕ ಮಂಡಿಸಿದ್ದಾರೆ. ತೃಪ್ತಿ ಅನ್ನೋಳು ಈಗ ಜರ್ಮನ್ನಲ್ಲಿ ಓದ್ತಿದ್ದಾಳೆ, ಅವಳು ನಮ್ಮ ಅವಧಿನಲ್ಲೇ ಜಿಲ್ಲಾ ಸಮ್ಮೇಳನ ಅಧ್ಯಕ್ಷ ಆಗಿದ್ದರು. ಸುವ್ರತ ಅನ್ನುವಂಥ ಸಮ್ಮೇಳನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನಿಮಗೆ ಗೊತ್ತಿದೆ ತುಂಬ ಜನ ನಾವು ಶಾಲೆ ಹತ್ತನೇ ಸಾಹಿತ್ಯ ಸಮ್ಮೇಳನವನ್ನೇ ಮಾಡೋದ್ರಿಂದ ಶಾಲೆಯಲ್ಲೇ ಇರುವ ವಿದ್ಯಾರ್ಥಿಗಳನ್ನಲ್ಲೇ ಕವಿಗೋಷ್ಠಿ, ಅವರೇ ಕಥಾಗೋಷ್ಠಿ, ಅವರಲ್ಲೇ ಉದ್ಘಾಟನೆ ಅವರಲ್ಲಿ, ಹೀಗಾಗಿ ಆದಷ್ಟು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡಬೇಕು. ಯಾಕಂದರೆ ಯುವಕರಲ್ಲಿ ಮತ್ತು ಮಕ್ಕಳಲ್ಲಿ ಕನ್ನಡದ ಪ್ರೀತಿಯನ್ನು ಬೆಳೆಸಬೇಕಾಗಿದೆ. ಈಗ ಇಂಗ್ಲೀಷ್ ಕಲಿತರೇ ನನ್ನ ಮಗ ಬುದ್ಧಿವಂತ ಎನ್ನುವಂಥ ಭ್ರಮೆಯ ಮುಖವಾಡವನ್ನು ಕಳಿಸಬೇಕಾಗಿದೆ. ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ಓದುವ ಆಸಕ್ತಿಯನ್ನು ಬೆಳೆಸಬೇಕು, ಸಾಹಿತ್ಯದ ಆಸಕ್ತಿಯನ್ನು ಬೆಳೆಸಬೇಕು. ಈ ಕರಾವಳಿ ಪ್ರದೇಶದಲ್ಲಿ ಒಂದಷ್ಟು ಮಕ್ಕಳು ಬರೀತಾರೆ. ಈಗ ಉದಾಹರಣೆಗೆ ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನ, ಮಕ್ಕಳ ಸಾಹಿತ್ಯ ಸಮ್ಮೇಳನ ಆದಿಚುಂಚನಗಿರಿ ಅವರು ಕಳೆದ 5 ವರ್ಷದಿಂದ ಮಾಡ್ತಿದ್ದಾರೆ. 2015 ಪ್ರಾರಂಭ ಮಾಡಿದರು. ಮೊದಲ ವರ್ಷ ಅದು ಉದ್ಘಾಟನೆ ಮಾಡಿದೆ ನನಗೆ ಸುವ್ರತ ಅಡಿಗ ಅಂತೇಳಿ. ನಾನು ಅವಳು ಸುವ್ರತ ಅಡಿಗಳದ್ದು ಒಂದು ಪುಸ್ತಕಕ್ಕೆ ಜಿ ಪಿ ರಾಜರತ್ನ ದಸ್ತಿ ಪ್ರಶಸ್ತಿ ಬಂತು. ಆಮೇಲೆ ಅಕ್ಷಯ ಹೆಗಡೆ ಎನ್ನುವರು, ವೃಂದ ಅನ್ನುವ ಹುಡುಗಿ, ಇವರು ನಚಿಕೇತ, ನಚಿಕೇತ ಎಷ್ಟು ಚೆನ್ನಾಗಿ ಕನ್ನಡದ ಬಗ್ಗೆ ಆಸಕ್ತಿಯನ್ನು ವಹಿಸ್ಕೊಂಡಿದ್ದಾನೆ. ಇವರೆಲ್ಲ ಅಲ್ಲಿ ಉದ್ಘಾಟನೆ ಮಾಡುವಂಥ ಅಧ್ಯಕ್ಷತೆ ವಹಿಸ್ಕೊಳ್ಳೋಂಥ ಅವಕಾಶ ಸಿಕ್ಕಿದೆ. ಅಷ್ಟು ಮಾತ್ರ ಅಲ್ಲ, ನನಗೆ ಮಾರ್ಗದರ್ಶನ ಮಾಡುವವರು ಪ್ರೊಫೆಸರ್ ಉಪೇಂದ್ರ ಸ್ವಾಮಿ ಅವರು, ಸುಮಾರು 18 ಹೆಚ್ಚು ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸಗಳನ್ನು ಮಾಡ್ತಿದ್ದೀವಿ. ನೀವು ಕೂಡ 14ನೇ ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಈ ಮಟ್ಟಕ್ಕೆ ಬೆಳೆದಿರಲಿಲ್ಲ, ಇದೆಲ್ಲ ಖುಷಿ. ಅಂದರೆ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಿದ್ದೀವಿ. ಕುಂದಾಪುರದ ಕನ್ನಡಕ್ಕೆ ವಿಶೇಷ ಆದ್ಯತೆ ಅಂತ ಇನ್ನು ಮುಂದಿನ ಅದನ್ನು ನಾನು ಮಾಡಬೇಕಾಗಿದೆ ಅನ್ನುವಂಥದ್ದು. ಆಮೇಲೆ ಪುಸ್ತಕ ಸಂತೆ ಅಂತ ಕಾರ್ಯಕ್ರಮ, ಇದು ಪುಸ್ತಕ ಸಂತೆಯನ್ನು ಆಯಾ ತಾಲೂಕುಗಳಲ್ಲಿ ಅಥವಾ ಯಾವುದಾದ್ರು ಪದವಿ ಕಾಲೇಜು ಮಾಡಿಕೊಂಡು 1-2 ದಿವಸ ಪುಸ್ತಕ ಸಂತೆ, ನಮ್ಮ ಸ್ಥಳೀಯರು ಬರೆದಂಥ ಪುಸ್ತಕಗಳು, ಬೇರೆ ಬೇರೆ ಕಡೆ ಪ್ರಕಾಶಿತ ಪುಸ್ತಕಗಳನ್ನು ಪ್ರದರ್ಶನ ಮಾಡಿದಾಗ ಅದೇನಾಗುತ್ತೆ, ಪ್ರದರ್ಶನ ಮತ್ತು ಮಾರಾಟ ಮಾಡಿದಾಗ ಒಂದಷ್ಟು ಪುಸ್ತಕಗಳನ್ನು ಕನ್ನಡ ಮನೆಗೆ ಹೋಗಲಿಕ್ಕೆ. ಮತ್ತು ಯೂಟ್ಯೂಬ್ ಚಾನಲನ್ನು ನಾವು ಕಾಸಪ್ಪ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀವಿ. ಯಾಕಂತೇಳಿದರೆ ಈಗ ಸಾಹಿತ್ಯ ಸಮ್ಮೇಳನಗಳಿಗೆಲ್ಲ ಜನ ಕಡಿಮೆ ಬರ್ತಾರೆ, ಮತ್ತು ಈಗ ಕೊರೋನಾ ಅನ್ನುವಂಥ ಇಂತಹ ಕಾಯಿಲೆಗಳ ಮೂಲಕ ಕಾಯಿಲೆಗಳ ಮೂಲಕ ಏನಾಗಿದೆ ಅಂತ ಹೇಳಿದರೆ ಜನ ಹೊರಗಡೆ ಬರಲಿಕ್ಕೂ ಇದಾಗುತ್ತೆ. ಅದು ಮನೇಲಿ ಕೂತ್ಕೊಂಡೇ ಕಾರ್ಯಕ್ರಮಗಳನ್ನು ನೋಡಬೇಕು ಅಂತ ಅಂದರೆ ಒಂದು ಕಾರ್ಯಕ್ರಮ ಮಾಡಿದಾಗ ಒಂದಷ್ಟು ಜನ ಇಲ್ಲಿ ನೋಡ್ತಾರೆ, ಉಳಿದವರು ಮನೆಯಲ್ಲೆಲ್ಲ ಕೂತ್ಕೊಂಡು, ಅವಾಗೇನಾಗುತ್ತೆ ಅದು ಕಾರ್ಯಕ್ರಮ ವಿಸ್ತಾರವಾಗಿ ಎಲ್ಲ ಕಡೆಗೆ ಆಗುತ್ತೆ. ಮತ್ತು ನಮ್ಮಲ್ಲಿ ತುಂಬ ಪುಸ್ತಕಗಳು ಬರ್ತದೆ, ಆ ಸ್ನೇಹಿತರು ಬರೆದಂಥ ಅಥವಾ ಉದಯನ್ಮುಖರು ಯಾರೇ ಆಗಲಿ ಬರೆದಿರುವಂಥ ಪುಸ್ತಕಗಳನ್ನು ವಿಮರ್ಶೆ ಮಾಡಿಸೋದು ಇತ್ಯಾದಿ ಬೇರೆ ಬೇರೆ ರೀತಿಯಲ್ಲಿ ನಾವು ಯೋಜನೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಮತ್ತು ಮಹಿಳಾ ಘಟಕಗಳನ್ನು, ಮಹಿಳೆಯರನ್ನು ಮತ್ತು ಅವರಿಗೆ ಒಂದು ವಿಶೇಷ ಘಟಕ ಅಂತ ಮಾಡಿಕೊಂಡು ನಾವು ಕನ್ನಡದ ಚಟುವಟಿಕೆಗಳನ್ನು ಮಾಡಬೇಕಂತ ಹೇಳಿದೆ. ಮತ್ತು ಇದೆಲ್ಲಕ್ಕಿಂತ ಮುಖ್ಯವಾಗಿ ಇದು ನಡೀತಾ ಇರುತ್ತೆ. ಮತ್ತು ನಾವು ಇನ್ನು ಹೊಸದಾಗಿ ಏನು ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ನಾನೇ ನಿಮಗೆ ಗೊತ್ತು
8 ವರ್ಷದಿಂದ ಒಂದಷ್ಟು ಕಾರ್ಯಕ್ರಮ ಮಾಡಿದೆ. ಆ ಎಲ್ಲ ಕಾರ್ಯಕ್ರಮಗಳು ಒಂದು ಶಾಲೆಯತ್ತ ಸಾಹಿತ್ಯ ಇರ್ಬೋದು, ವಿದ್ಯಾರ್ಥಿಗಳನ್ನು ಗುರುತಿಸುವ ಕಾರ್ಯಕ್ರಮ ಇರ್ಬೋದು, ಜನಪದ ಕಾರ್ಯಕ್ರಮಗಳಿರ್ಬೋದು. ಜನಪದ ಅಂತ ಹೇಳಿದಾಗ ನನಗೆ ಒಂದೇನಾಯ್ತಂದರೆ ನಮ್ಮ ಜನಪದ ಕಲೆಗಳು ತುಂಬ ಚೆನ್ನಾಗಿದೆ. ಅಂದರೆ ಪ್ರೊಫೆಸರ್ ಮರಿಯಪ್ಪಟ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ನಮ್ಮ ಉಡುಪಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಏನು ಹೇಳ್ತಾರೆ ಅಂದರೆ ಜನಪದ ಕಲೆಗಳ ಮ್ಯೂಸಿಯಂ ಅಂತ ಕರೀತಾರೆ. ಹಾಂ, ಹೀಗಾಗಿ ಇಲ್ಲಿನ ಜನಪದ ಕಥೆಗಳ ಕಲೆಗಳಿದೆಯಲ್ಲ, ಇದರ ಬಗ್ಗೆ ಮಕ್ಕಳು ಅರಿವು ಮೂಡಿಸುವಂತಾಗಬೇಕು. ಮತ್ತು ಜನಪದ ಕೆಲವು ಪದ್ಯಗಳಿದೆಯಲ್ಲ, ಭತ್ತ ಕೊಟ್ಟು ಹಾಡುಗಳಿರ್ಬೋದು, ಲಾಲಿ ಹಾಡುಗಳಿರ್ಬೋದು, ಮತ್ತು ನಾಟಿ ಮಾಡುವ ಹಾಡುಗಳಿದೆಯಲ್ಲ, ಅದು ಈಗ ಹಳೆ ಪೀಳಿಗೆ ಹೋದ ಮೇಲೆ ಮುಂದಿನ ಪೀಳಿಗೆ ಗೊತ್ತಾಗಲ್ಲ. ಆ ಹಳೆ ಪೀಳಿಗೆಯವರ ಕೈಯಲ್ಲಿ ಹಾಡಿಸಿ ನಮ್ಮ ಯುವ ಪೀಳಿಗೆ ಅದನ್ನು ಆ ದಾಟಿನ ಕಲ್ತ್ಕೊಂಡು ಅವರು ಹಾಡಬೇಕು. ಹಾಗೆಂದರೆ ಅದು ಕಣ್ಮರೆ ಆಗ್ಬೋದು, ಅದನ್ನು ಜೀವಂತವಾಗಿ ಪಾಠದಾನ ಇರ್ಬೋದು, ಏನೇ ಇರಲಿ, ನಮ್ಮ ಜನಪದ ಕಲೆಗಳನ್ನು ಅದು ಉಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು. ಮತ್ತು ಏನಂತ ಇನ್ನೊಂದೇನು ಅಂತ ಹೇಳಿದರೆ, ಈಗೆಲ್ಲ ದಾಖಲೀಕರಣ, ಏನೇ ಮಾಡಿದರೂ ದಾಖಲೀಕರಣ ಮಾಡಿ ಅದು ಮುಂದಿನ ಪೀಳಿಗೆಗೆ ಏನಾಗಿದೆ ಅನ್ನುವಂಥದ್ದನ್ನು ಮಾಡಬೇಕನ್ನುವಂಥ ಉದ್ದೇಶಗಳಿದೆ. ಮತ್ತು ನಾವು ಈಗಾಗಲೇ ನಡೆದಾಗ ಬೇರೆ ಬೇರೆ ಸಮ್ಮೇಳನಗಳು, ಎಲ್ಲ ಹಂತದ ಸಮ್ಮೇಳನಗಳು, ಈಗ ಪತ್ರಕರ್ತರು ನೀವು ಇದ್ದೀರಿ, ತುಂಬ ಸುದ್ದಿ ಸಹ ಮಾಡ್ತಾರೆ, ನಿಮ್ಮ ಪತ್ರಕರ್ತರಲ್ಲಿರುವಂಥ ಸಾಹಿತ್ಯಾಸಕರನ್ನೆಲ್ಲ ಸೇರಿಸಿ ಸಮ್ಮೇಳನಗಳು, ವಕೀಲರಲ್ಲಿ ಸಾಹಿತ್ಯ ಬರೆದು, ಹೀಗೆ ಎಲ್ಲ ವರ್ಗದ ಅವರು ಇವರು ಅಂತ ಏನಿಲ್ಲ, ಪ್ರಾದೇಶಿಕ ನ್ಯಾಯ, ಪ್ರತಿಭಾ ನ್ಯಾಯ, ಸಾಮಾಜಿಕ ನ್ಯಾಯನ ಒಳಗೊಂಡಂತೆ ಎಲ್ಲರನ್ನೂ ಒಳಗೊಂಡಿರುವಂತಹ ರೀತಿಯಲ್ಲಿ ಚಟುವಟಿಕೆಗಳನ್ನು ರೂಪಿಸ್ಕೋಬೇಕು ಅನ್ನುವಂಥ ವಿಶೇಷ ಆಗಿದೆ. ಮತ್ತು ಹಿಂದಿನ ಒಳ್ಳೆಯ ಕಾರ್ಯಕ್ರಮ, ನಮಗೆ ಒಳ್ಳೆಯ ಹೆಸರು ತಂದು ಕೊಟ್ಟದ್ದು ಹಿರಿಯರಡಿಗೆ ನಮ್ಮ ನಡಿಗೆ, ಇಂತಹ ಕಾರ್ಯಕ್ರಮಗಳನ್ನು, ಮತ್ತು ಶಿಕ್ಷಕರು ಆಮೇಲೆ ತಜ್ಞರನ್ನು, ನಮ್ಮ ಆಸಕ್ತಿ ಇರುವಂಥ ತಜ್ಞರನ್ನೆಲ್ಲ ಒಟ್ಟಿಗೆ ಅವರ ಅನುಭವಗಳನ್ನೆಲ್ಲ ಸಂಗ್ರಹಿಸ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಡೆಯುವುದು, ಹೀಗೆ ಹಲವಾರು ಕಾರ್ಯಕ್ರಮ. ಮತ್ತು ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳೋದಕ್ಕಿಂತ ಏನು ಮಾಡ್ತೀವಿ ಅದು ಮಾತ್ರ ಹೇಳಬೇಕು, ಅದನ್ನು ಮಾಡ್ಕೊಂಡು ಹೋಗಬೇಕು. ಬಾಲ್ಯದಲ್ಲಿದ್ದಾಗ ಸುಮಾರು 5-6 ತರಗತಿ ಇರ್ಬೋದು, ಮಾರ್ತಾ ಅಂತ ಹೇಳಿ ಅಮೇರಿಕದಿಂದ ಯಕ್ಷಗಾನ ಕಲೀಲಿಕ್ಕೆ ಬಂದಿದ್ದರು. ನನ್ನ ಅಜ್ಜನ ಮನೆ ಹಂದಾಳಿ, ಅಲ್ಲಿ ಸುಬ್ಬಣ್ಣ ಭಟ್ರು ಮತ್ತು ಹಿರಿಯಡ್ಕ ಗೋಪಾಲರಾಯರು ಅವರಿಗೆ ಯಕ್ಷಗಾನವನ್ನು ಹೇಳಿಕೊಡ್ತಾಯಿದ್ರು. ಹಿರಿಯಡ್ಕ ಗೋಪಾಲರಾಯರು ಮೃದಂಗ ಇದೆಯಲ್ಲ ಅದು ಬಡಿಯುದಲ್ಲ ಅದನ್ನು ನುಡಿಸೋದು, ಅವರು ಕುಂ 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 ಅಂತ ಹೇಳಿದಾಗ ನಾನು ಹುಡುಗ, ನಾನು ಅದು ನನಗೇನೋ ಪದ ಕೇಳಿದಂಗೆ ಆಗುತ್ತೆ. ಆವಾಗ ಅದಕ್ಕೆ ನಾನು ಪದಗಳನ್ನು ಕಟ್ತಾಯಿದ್ದೆ, ಹಸಿರು ನಾಡು ನಮ್ಮ ನಾಡು ಹೀಗೆ ಮೂರು ಅಕ್ಷರದ ಪದ ಕಟ್ಟು. ಅದು ನನಗೆ ಕವನ ಅಂತ ನನಗೆ ಗೊತ್ತಿರೋದಿಲ್ಲ, ಅದನ್ನು ಕಟ್ಟಿ ನಾನು ಅಜ್ಜಿ ಹತ್ರ ಹೇಳಿದೆ, ಗಜ್ಜಿ ಗೌರಮ್ಮನ ಹತ್ರ, ನೋಡಿ ನಾನು ಪದ್ಯ ಬರೆದೆ ಅಂತೇಳಿ. ಓ ಮಗ ಚೆನ್ನಾಗಿದೆ ಅಂತೇಳಿದ್ರು. ನಮ್ಮ ಈಶ್ವರ ಭಟ್ರು ನನಗೆ ಗುರುಗಳು SMS ಕಾಲೇಜಿನಲ್ಲಿ, ಆ ಸಂದರ್ಭದಲ್ಲಿ 8 ತರಗತಿಗೆ ಬಂದೆ, ಅಲ್ಲಿ ಬೈಕಾಡಿ ವೆಂಕಟಕೃಷ್ಣರಾಯರು ಆಮೇಲೆ NS ಅಡಿಗರು ಸ್ಕೌಟ್ ಮಾಸ್ಟರ್ ಹೀಗೆ. ಆವಾಗ 6 ತರಗತಿ ಇದ್ದಾಗ ನನಗೆ ನೀಲ ಅವರ ರಾಮಕೃಷ್ಣಯ್ಯ ಅಂತೇಳಿ ಭಾಗವತರು, ಖ್ಯಾತ ಭಾಗವತರು, ಶಿವರಾಮ ಕಾರಂತರ ಯಕ್ಷರಂಗದಲ್ಲಿ ಅವರು ಪ್ರಿನ್ಸಿಪಾಲ್ ಆಗಿದ್ದರು, ಇವರೆಲ್ಲ ಮಾರ್ಗದರ್ಶಿ. ಹೀಗೆ ಇದು ಬರವಣಿಗೆ ಪ್ರಾರಂಭ ಇದೆ. ಈಗ ಆಗ ನನಗೆ ಬಂದಂಥ ಬರವಣಿಗೆ ಪ್ರಾರಂಭ ಅದನ್ನು ನಾನು ನಿಲ್ಲಿಸಲೇ ಇಲ್ಲ. ಆಮೇಲೆ ನಾನು ಅಪ್ಪಟ ಕನ್ನಡ ಅಭಿಮಾನಿ. ನಾನು ಫ್ಯೂಸ್ನಲ್ಲಿ ಓದ್ಲಿಕ್ಕೆ ಚೆನ್ನಾಗಿದೆ, ಫ್ಯೂಸ್ನಲ್ಲಿ ನಾವು ಆವಾಗೆಲ್ಲ ಹಾಗೆಲ್ಲ, ಫ್ಯೂಸ್ಲಿ ಇಂಗ್ಲೀಷ್ ಮಾಧ್ಯಮವೇ ಇಲ್ಲ, ಗಣಿತದಲ್ಲಿ ಚೆನ್ನಾಗಿದೆ ನೀವು ವಿಜ್ಞಾನ ತಗೊಳ್ಳಿ ಅಂತ ಹೇಳಿದರು. ನನಗೆ ಇಲ್ಲ, ನಾನು ಕನ್ನಡ ಇದು ಕೇಳಲಿಲ್ಲ, ನನಗೆ ಗೊತ್ತು ನನಗೆ ಅದೇನು ಕನ್ನಡ ಮಾಧ್ಯಮ ಓದಿದವರು ಇಂಗ್ಲೀಷ್ ಅಷ್ಟು ಕಷ್ಟ ಆಗ್ತಿತ್ತು. ಯಾಕಂದರೆ ಇಂಗ್ಲೀಷನ್ನು ನಮ್ಮ ಕನ್ನಡ ಮಾಧ್ಯಮದ ಓದಿದವ್ರಿಗೆ ಏನು ಸಮಸ್ಯೆ ಅಂದರೆ ಇಂಗ್ಲೀಷ್ ಪಾಠವನ್ನು ಇಂಗ್ಲೀಷಲ್ಲಿ ಚೆನ್ನಾಗಿ ಹೇಳ್ಕೊಡ್ಬೇಕು. ನಮ್ಮಲ್ಲಿ ಆವಾಗ ಸಂದರ್ಭ ಅಂದರೆ ಇಂಗ್ಲೀಷ್ ಒಂದು ವಾಕ್ಯ ಬರೋದು ಅದನ್ನು ಕನ್ನಡಕ್ಕೆ ಅನುವಾದ ಮಾಡು, ಇಂಗ್ಲೀಷ್ ಪಾಠವನ್ನು ಕನ್ನಡಲ್ಲಿ ಹೇಳಿ ಅಂದರೆ ನಾವು ಹೇಳ್ತಿದ್ವಿ, ಆ ರೀತಿ ಆಯಿತು. ಆವಾಗ ನಾವು ಅಲ್ಲಿ ಮಾಲಿಂಗಯ್ಯ ಅಂತ ಹೇಳಿದ್ದರು ಅಧ್ಯಾಪಕರು, ಅವ್ರ ಹತ್ರ ಹೇಳಿದೆ ನಾನು ಕನ್ನಡಲ್ಲೇ ಬರಿತೀನಿ, ಆಯ್ತು ಬರೆಯೋಲ್ಲ ಅಂದರು, ಕನ್ನಡಲ್ಲೇ ಬರೆದಿದ್ದೆ. ಆಮೇಲೆ ಏನಾಯಿತು ಅಂದರೆ ಕನ್ನಡಲ್ಲಿ ಒಂದೇ ಪಾಸಾಗಿ ಎಲ್ಲ ಸಬ್ಜೆಕ್ಟ್ ಫೈಲಾಗಿ ನಾನು ಬೆಂಗಳೂರಿಗೆ ಹೋದವು, 8 ಓದಲಿಲ್ಲ, ಹೋಟ್ಲ್ ಕಾರ್ಮಿಕನಾಗಿದ್ದೆ. ಆಮೇಲೆ ರಾತ್ರಿ ಶಾಲೆಗೆ ಹೋದೆ. ಆಮೇಲೆ ನಾನು ನನ್ನ ಸೈನ್ಸನ್ನು ಕಾಮರ್ಸ್ ಆಗಿ ಮಾಡಿಕೊಂಡು ಕಾಂಬಿನೇಷನ್ ಚೇಂಜ್ ಮಾಡಿಕೊಂಡು ಓದಿದೆ. ಹಾಗೆ ನಿರಂತರ ಖಾಸಗಿಯಾಗಿ ಓದಿ ನಾನು ಸ್ನಾತಕೋತ್ತರ ಪದವಿ MA ಚಿನ್ನದ ಪದಕ ಒಂದು ಅಂಕದಲ್ಲಿ ನಂಗೆ ತಪ್ಪಿ ಹೋಯಿತು. KVM ರಾಜಗೋಪಾಲ್ ಅಂತ ಕನ್ನಡದ ಹಿರಿಯ ಸಾಹಿತಿಗಳ ಮನೆಗೆ ಹೋಗಿಬಿಟ್ಟು ಸಂಜೆ 4 ಆದರೆ 5 ಹೊತ್ತಲ್ಲಿ ಇದ್ದು ಅವರ ಈ ವಿದ್ವತ್ಪೂರ್ಣವಾದ ಎಲ್ಲ ಶ್ರೀಮಂತಿಕೆಯ ಆ ಜ್ಞಾನ ಸಂಪಟವನ್ನು ಅವರು ನನಗೆ ಧಾರೆ ಎರೆದಿದ್ದಾರೆ. ನಾನು ಇವಾಗಲೂ ಇಷ್ಟೆಲ್ಲ ಮಾತಾಡ್ತಿದ್ದರೆ ಯಾವುದೇ ವಿಷಯದಲ್ಲಿ ಅವ್ರಿಗೆ ನನಗೆ ಇದಾಗಿತ್ತು. ಅದ್ರ ಮೇಲೆ ನನ್ನ ಬರವಣಿಗೆ ನಿರಂತರವಾಗಿ ಸಾಗ್ತಿತ್ತು. ಆಮೇಲೆ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಇತ್ತು, ಆ ಸಂಘದಲ್ಲಿ ನಾನು ಭಾಗವಹಿಸಿದ್ದೆ. ಈಗ ಸಹೃದಯ ಬಳಗ ಅಂತ ಹೇಳಿ, ಆಮೇಲೆ ಪರಸ್ಪರ ಅಂತ ಹೇಳಿ, ಆಮೇಲೆ ಅರ್ಕಾವತಿ ಮಕ್ಕಳ ಸಾಹಿತ್ಯ ವೇದಿಕೆ ಅಂತೇಳಿ ಆಮೇಲೆ ನನಗೆ ಶಿಕ್ಷಕ ವೃತ್ತಿ ಸಿಕ್ತು. ವೃತ್ತಿಗೆ ಹೋದ ಮೇಲೆ ಸ್ವಂತ ಹೋಟ್ಲಿಟ್ಟು ಅಣ್ಣನ ಹೊಟ್ಟಿಗೆ ಹೋಟ್ಲಿದೆ ಕಡೆ ಅದು ಬೇಡ ಅಂತ ಹೇಳಿಬಿಟ್ಟು ನನಗೆ ಕೆಲಸ ಸಿಕ್ಕಿದ್ರ ಮೇಲೆ ನಾನೇನು ಮಾಡಿದೆ ಅಂತ ನಿರಂತರವಾದಂಥ ಬರವಣಿಗೆ ಎಲ್ಲ ಪ್ರಾರಂಭಿಸ್ಕೊಂಡು ಹೀಗೆ ಬರೀತಾನೆ ಹೋದೆ. ಸಾಹಿತ್ಯ ಚಟುವಟಿಕೆಗಳು, ಆಮೇಲೆ ದೊಡ್ಡಬಳ್ಳಾಪುರ ತಾಲೂಕಿನ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾದ್ದು, ಆಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಾಹಿತ್ಯ ಪರಿಷತ್
ಪರಿಷತ್ತಿನ ಕಾರ್ಯದರ್ಶಿ ಆಗಿರೋದು, ಆಮೇಲೆ ಊರಿಗೆ ಬಂದ ಮೇಲೆ ಇಲ್ಲಿ ಉಪೇಂದ್ರ ಸ್ವಾಮೀಜರು, ಶ್ರೀಪತಿ ಹರಲೆ, ನರಸಿಂಹ ಇತ್ತಾಳ್ರಂತ ಹಿರಿಯರೆಲ್ಲರೂ ಸಿಕ್ಕಿರು, ಮೊಗಸಾಲೆ ಜನಾರ್ದನ ಭಟ್ರು ಅವರೆಲ್ಲ ಹಿರಿಯರೆಲ್ಲ ಸಿಕ್ಕಿದ್ರ ಮೇಲೆ ನಾವು ಇಲ್ಲೇ ಇಲ್ಲಿ ಏನು ಮಾಡ್ತೀವಿ, ಕೋಟದಲ್ಲೇ ಡಾಕ್ಟರ್ ಶಿವರಾಮ್ ಕಾರ್ ಅಂತ ಮಕ್ಕಳ ಸಾಹಿತ್ಯ ವೇದಿಕೆ ಅಂತ ಮಾಡಿದ್ವಿ. 13 ವರ್ಷ ಆಯಿತು. ಪ್ರತಿ ತಿಂಗಳ 2ನೇ ಶನಿವಾರ ನಾವು ಒಂದಷ್ಟು ಮಕ್ಕಳಿಗೆ ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿಗೆ ಮಾರ್ಗದರ್ಶನ ಮಾಡ್ತಿದ್ವಿ. ಮಕ್ಕಳು ವಿದ್ಯಾರ್ಥಿಗಳು ಬರೆದಂಥ ಕವನಗಳನ್ನು ಕಥೆಗಳನ್ನು ಇಟ್ಕೊಂಡು ಪುಸ್ತಕ ಪ್ರಕಟ ಮಾಡ್ತಿದ್ವಿ. ಹೀಗೆ ನಿರಂತರವಾದ ಕಾರ್ಯಚಟುವಟಿಕೆ. ಮಕ್ಕಳ ಸಂಗಮ ಅಂತೇಳಿ ಮಂಗಳೂರಿನಲ್ಲಿ ಶ್ರೀನಿವಾಸ ರಾವ್ ಮತ್ತು ಸಾವಿತ್ರಿ ಮೇಡಮ್ ಅವ್ರದ್ದೊಂದು ಈ ಸಂಸ್ಥೆ 22 ವರ್ಷದಿಂದ ನಡೀತಾ ಇದೆ. ಈಗ ಬೇರೆ ಬೇರೆ ಈ ರೀತಿ. ಆಮೇಲೆ ಇಲ್ಲಿ ಬಂದ ಮೇಲೆ ನಿಮ್ಗೆ ಗೊತ್ತ, ಕಳೆದ 16 ವರ್ಷ ಆಯ್ತು ನಾನು ಊರಿಗೆ ಬಂದು. 9 ವರ್ಷದಿಂದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿರೋದು. ಬೇರೆ ಬೇರೆ ಚಟುವಟಿಕೆ, ಹೀಗೆ ನಿರಂತರವಾದ ಕಾರ್ಯಚಟುವಟಿಕೆಗಳು, ಮಕ್ಕಳಿಗೆ ಮಾರ್ಗದರ್ಶನ ಮಾಡುವಂಥದ್ದು, ಅಲ್ಲಲ್ಲಿ ಕಾರ್ಯಾಗಾರಗಳನ್ನು ಏರ್ಪಡಿಸುವಂಥದ್ದು, ಹೀಗೆ ನಿರಂತರವಾದಂಥದ್ದು ಚಟುವಟಿಕೆಗಳನ್ನು ಆಗ್ತಾ ಹೋಯಿತು. ಬರವಣಿಗೆಯೂ ಹೋಯಿತು, ಮುಂದೆ ಬೆರೆತು ಹೋಯಿತು. ನನ್ನ ಒಂದು ಪುಸ್ತಕ ಕಿಟ್ಟಜ್ಜಿ ಮತ್ತು ಹವಿಸು ಪಾತ್ರೆ ಎನ್ನುವಂಥದ್ದು ICSE 10ನೇ ತರಗತಿಗೆ 10 ವರ್ಷಗಳ ಕಾಲ ಪಠ್ಯ ಪುಸ್ತಕ ಆಗಿತ್ತು. ಆಮೇಲೆ ನನ್ನ ಸಾಹಿತ್ಯ ಆಸಕ್ತಿ ಎಲ್ಲ ಗಮನಿಸಿಕೊಂಡು ನಮ್ಮ ಇಲಾಖೆ ಶಿಕ್ಷಣ ಇಲಾಖೆಗೆ ನಾನು ಗೌರವಿಸಬೇಕಾಗಿದೆ. ಶಿಕ್ಷಣ ಇಲಾಖೆ ನನ್ನ ಸರಿಯಾಗಿ ಬಳಸಿಕೊಂಡಿದೆ. 17ಕ್ಕೆ ಹೆಚ್ಚು ಕೈಪಿಡಿ ತಯಾರಿಗಳು ನಾನು ಸಮಿತಿ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. ಆಮೇಲೆ 1ರಿಂದ 10ನೇ ತರಗತಿವರೆಗೆ ಕನ್ನಡ ಪಠ್ಯವಸ್ತು ಸಮಿತಿಯ ಸದಸ್ಯನಾಗಿ ಕೆಲಸ ಮಾಡಿದ್ವಿ. ಅದರ ಆಧಾರದ ಮೇಲೆ 1 ಮತ್ತು 7ನೇ ತರಗತಿ ಪಠ್ಯಪುಸ್ತಕ ರಚನಾ ಸಮಿತಿಯ ಸದಸ್ಯನಾಗಿ ಕೆಲಸ ಮಾಡಿದೆ. ಈಗ 1ನೇ ತರಗತಿ ಮತ್ತು 7ನೇ ತರಗತಿ ಕನ್ನಡ ಭಾಷಾ ಪಠ್ಯಪುಸ್ತಕ ರಚನಾ ಸಮಿತಿಯ ಒಬ್ಬ ಸದಸ್ಯ ಅಂತ ಹೇಳಿಕೊಡೋದು ಕೂಡ ನನಗೆ ಹೆಮ್ಮೆ. ನಮಸ್ಕಾರ ನಮಸ್ಕಾರ.